ಇತ್ತು, ಅದನ್ನೆಲ್ಲ ಹೊರಗೆ ಹಾಕಿದಿರಿ ಮತ್ತು ಪತ್ರಿಕೆಗಳಲ್ಲೂ ಕೆಲವು ಹೋಗಿದ್ದೀರಿ, ಅದಾದ ನಂತರ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತಂದಿರಿ. ಇನ್ನು ಗೊಂದಲ, ಯಾಕಂದ್ರೆ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೂ ಬಹುಮತ ಕೊಡಲಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ ಬಂದುಬಿಟ್ಟಿದ್ರೆ ಈ ಗೊಂದಲಗಳು ಇರ್ತಿರಲಿಲ್ಲ. ಏನಾಯ್ತು, ನೀವು ಆಡಳಿತ ಮಾಡಿ ಆದರೆ ಬಹುಮತ ಇಲ್ಲ, ಇದು ಆಗಿದ್ದಂತ ಗೊಂದಲಕ್ಕೆ ಕಾರಣ ಅವತ್ತಿಂದ ಇವತ್ತಿನ ತನಕ ಆಗಿದೆ. ಈಗ ಮುಗಿತೀಗ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಬಂದಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತ ಇದೆ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾರೆ. ಕೇಂದ್ರ ನಾಯಕರು ಯಡಿಯೂರಪ್ಪನವರು ಮುಂದೆ ಮುಖ್ಯಮಂತ್ರಿ ಮುಂದುವರಿತಾರೆ ಅನ್ನೋದನ್ನು ನಿನ್ನೆ ತನಕನೂ ಕೂಡ ಮುಂಚೆನೂ ಹೇಳ್ತಿದ್ರು. ಎಲ್ಲ ನಮ್ಮ ಶಾಸಕರದ್ದು ಅಭಿಪ್ರಾಯವನ್ನು ಕೇಳಿದ ನಂತರವೂ ಕೂಡ ಅರುಣ್ ಸಿಂಗ್ ಅವರು ಹೇಳಿದ ಮೇಲೆ ಇನ್ನೂ ಈ ಗೊಂದಲಗಳನ್ನು ದಯವಿಟ್ಟು ಯಾರೂ ಮುಂದುವರಿಸಬೇಡಿ. ಕೇಂದ್ರ ನಾಯಕರಿಗಾಗಲೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿರೋದನ್ನು ಮುಂದುವರಿತಾರೆ ಅಂತ ಹೇಳಿರೋದ್ರಿಂದ ಇನ್ಯಾವ ಗೊಂದಲ ಇದೆ ರಾಜ್ಯದಲ್ಲಿ? ಎಲ್ಲರ ಅಪೇಕ್ಷೆ ಇದೆ, ಬ್ರಹ್ಮ ಬಂದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ನಾವೇ ಮುಂದಿನ ಮುಖ್ಯಮಂತ್ರಿ ಅಂತ ಥರದಲ್ಲಿ ಅವರು ಹೊರಟು ಬಿಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಹೇಳಿಕೆಗೆ ಅರ್ಥವೇ ಇಲ್ಲ ಅಂತ. ಸಿದ್ದರಾಮಯ್ಯನವ್ರಿಗೆ ಮುಂದಿನ ಮುಖ್ಯಮಂತ್ರಿ ನಾನು ಮಾಡ್ತೇನೆ, ಈಗ ಅವ್ರು ನನ್ನ ಸೀಟ್ ಬಿಟ್ಕೊಡ್ತೇನೆ ಅಂದರೆ ಬಿ ಫಾರಂ ಕೊಡೋರು ಜಮೀರ್ ಅಹಮ್ಮದ್ದು, ಮುಖ್ಯಮಂತ್ರಿ ಮಾಡೋದು ಜಮೀರ್ ಅಹಮ್ಮದ್ದೇ, ಅವ್ರ ಪಕ್ಷನೂ ಇಲ್ಲ, ಅವ್ರಿಗೆ ಕೆ ಪಿ ಸಿ ಸಿ ರಾಜ್ಯದ ಅಧ್ಯಕ್ಷರೂ ಇಲ್ಲ, ಕೇಂದ್ರ ನಾಯಕರೂ ಇಲ್ಲ, ಯಾರೇನು ಬೇಕಾದ್ರೆ ಹೇಳ್ಕೊಂಡು